ಗೈಸ್ 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಬ್ಯೂಟಿಫುಲ್ ಕ್ವೆಶ್ಚನ್ ಕೊಟ್ಟಿದ್ದಾನೆ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ಈ ಪ್ರಾಬ್ಲಮ್ ನ ನಮ್ಮ ಸೊಲ್ಯೂಷನ್ ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದೇ ಒಂದು ಚಿಕ್ಕ ಅಪೀಲ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರ ಫಿಫ್ತ್ ಸೆಮ್ ಅವರು ದಯವಿಟ್ಟು ಥರ್ಡ್ ಸೆಮಿಸ್ಟರ್ ಬಿಕಾಮ್ ಗೆ ನಾನು ಅಂಡರ್ ರೈಟಿಂಗ್ ಶೇರ್ಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಈ ಮೂರು ಚಾಪ್ಟರ್ ನ ಹಾಕಿದ್ದೀನಿ ದಯವಿಟ್ಟು ನಿಮ್ ಜೂನಿಯರ್ಸ್ ಗೆ ಅವ್ರದ್ದು ಗ್ರೂಪ್ಸ್ ಇದ್ರೆ ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ನಿಮ್ ತರಾನೆ ಅವರು ಬೆನಿಫಿಟ್ ತಗೊಳ್ಳಿ ಅವರು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಹಾಗೆ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ನವರಿಗೂ ಕೂಡ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಹಾಕಿದೀನಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಹಾಕಿದೀನಿ ಬ್ರಾಂಚ್ ಅಕೌಂಟ್ಸ್ ಹಾಕಿದೀನಿ ಅವ್ರಿಗೂ ದಯವಿಟ್ಟು ಶೇರ್ ಮಾಡಿ ಸೋ ದಟ್ ಅವರು ಬೆನಿಫಿಟ್ ಅನ್ನ ಪಡೀರಿ ಈಗ ಕ್ವಶನ್ ನ ಓದೋಣ ಓಕೆನಾ ಕ್ವಶನ್ ಓದ್ತಾ 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 ಹಾಗೆ ಬರಿತಾ ಬರಿತಾ ಹೋಗ್ತಾರೆ ಓಕೆನಾ ಎಲ್ಲರಿಗೂ ಕ್ಲಿಯರ್ ಓಕೆ ಫೈನ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಂತ ಹೇಳಿ ಯಾವ ಸೈಡ್ ಅಲ್ಲಿ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಇಲ್ಲ ಅದು ಇನ್ಕಮ್ ಆಗಿರುತ್ತೆ ಇಲ್ಲ ಲಯಬಿಲಿಟಿ ಆಗಿರುತ್ತೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಲಯಬಿಲಿಟಿ ಆಗೋ ಚಾನ್ಸೇ ಇಲ್ಲ ಕರೆಕ್ಟ್ ಅದಕ್ಕೆ ಅದು ಇನ್ಕಮ್ ಆಗಿರುತ್ತೆ ಅದಕ್ಕೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಅಂತ ಎಷ್ಟಿದೆ ಅಮೌಂಟ್ ನೋಡಿ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ನಿಮಗೆ ಒಂದು ಪಾಯಿಂಟ್ ಕಾಣಿಸುತ್ತೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತ ಹೇಳಿದ್ರು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಎಷ್ಟಿದೆ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ 10,000 ಇದೆ ಹೌದಾ ಅದನ್ನ ಮೈನಸ್ ಮಾಡೋಣ ಬರೋದು ಎಷ್ಟಾಗುತ್ತೆ 2,50,000 ನೋಡಿ ಪ್ರತಿ ಅಡ್ಜಸ್ಟ್ಮೆಂಟ್ ಕೂಡ ಎರಡು ಅಕೌಂಟ್ ಅಲ್ಲಿ ಬರಬೇಕು ಕರೆಕ್ಟ್ ಒಂದು 13 ಅಲ್ಲಿ ತಗೊಂಡ್ವಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಮತ್ತೆ ಎಲ್ಲಿ ಬರುತ್ತೆ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಅಲ್ಲಿ ಬರುತ್ತೆ ಅದಕ್ಕೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ 10,000 ರುಪೀಸ್ ನ ನೀವು ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲಿ ಹಾಕಿ ಅಲ್ಲಿಗೆ ಮತ್ತೆ ಆ ಅಡ್ಜಸ್ಟ್ಮೆಂಟ್ ನ ಮುಟ್ಟೋ ಅವಶ್ಯಕತೆ ಬರೋದೇ ಇಲ್ಲ ಕ್ಲಿಯರ್ ಓಕೆ ನೆಕ್ಸ್ಟ್ ಪಾಯಿಂಟ್ ಏನು ಶೇರ್ ಕ್ಯಾಪಿಟಲ್ ಹೌದಾ ಎಲ್ಲಿದೆ ಇಲ್ಲಿದೆ ಇದನ್ನ ಕ್ಲೋಸ್ ಮಾಡ್ಬಿಡೋಣ ಹೌದಾ ಅವಶ್ಯಕತೆ ಇಲ್ಲ ಒಂದ್ ಆಗೋಯ್ತು ರಿಸರ್ವ್ ಫಂಡ್ ಇಲ್ಲ ಹಾಕಿ ರಿಸರ್ವ್ ಫಂಡ್ ಎಷ್ಟಿದೆ 3 lakhs ಕ್ಲೋಸ್ ಮಾಡಕ್ ಹೋಗ್ಬೇಡಿ ಇದು ಲಾಸ್ಟ್ ಒಂದು ಕ್ಲೋಸ್ ಮಾಡೋ ಹಾಗೆ ಇಲ್ಲ ಕರೆಕ್ಟಾ ನೆಕ್ಸ್ಟ್ ಡೆಪಾಸಿಟ್ಸ್ ಎಲ್ಲಿದೆ 3 ನಲ್ಲಿ 8 lakhs ಕರೆಕ್ಟಾ ನೆಕ್ಸ್ಟ್ ಏನಿದೆ ಗಿಫ್ಟ್ ಚೆಕ್ಸ್ ಅಂತ ಇದೆ ಗಿಫ್ಟ್ ಚೆಕ್ಸ್ ಕೊಟ್ರೆ ಏನಾಗುತ್ತೆ ಗಿಫ್ಟ್ ಚೆಕ್ ಕೊಟ್ರೆ ಅದರ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ ಸರ್ ಇದ್ರ ಬಗ್ಗೆ ಏನಾದ್ರೂ ಹೇಳಿ ಸರ್ ಏನಾದ್ರೂ ಹೇಳ್ಬೇಕು ಅಂದ್ರೆ ಫಸ್ಟ್ ಅಮೌಂಟ್ ಬಂದ್ಬಿಡೋಣ 5,60,000 ಓಕೆನಾ ನಮ್ ಮೋನಿ ಮದುವೆ ಆಗ್ತಾ ಇದೆ ಓಕೆನಾ ಮೋನಿಗೆ ಏನಾದ್ರೂ ಪ್ರೆಸೆಂಟೇಶನ್ ಕೊಡ್ಬೇಕು ಹೌದಾ ಕಿತ್ತದಿರೋ ಕ್ಯಾಲೆಂಡರ್ ವಾಲ್ ಕ್ಲಾಕ್ ಕೊಟ್ರೆ ಅವ್ರ ಮನೇಲಿ ಆಲ್ರೆಡಿ 2-3 lakh ಇರುತ್ತೆ ಹೌದಾ ತಲೆ ಮೇಲೆ ಇಟ್ಕೋಬೇಕಷ್ಟೇ ಅದು ಅದಕ್ಕೆ ನಾನು ರಂಜಿತ್ ಮತ್ತೆ ರಾವು ನಿತಿನ್ ಗಗನ ಮತ್ತೆ ಯಾರು ರುಚಿತ ಇಷ್ಟು ಜನ ಸೇರಿಸ್ಬಿಟ್ಟು ಏನ್ ಮಾಡೋಣ ಎಲ್ಲರೂ ಒಂದ್ 5,000 ರೂಪಾಯಿ 2,000 ರೂಪಾಯಿ ಹಾಕೋಣ 6 ಜನ ಸೇರಿಸಿದ್ರೆ ಒಂದ್ 15,000 ರೂಪಾಯಿ ಆಗುತ್ತೆ 12,000 ಆಗುತ್ತೆ HDFC ಬ್ಯಾಂಕ್ ಹೋಗೋಣ ಒಂದು ಗಿಫ್ಟ್ ಚೆಕ್ ಅನ್ನು ತಗೋಣ ಅಥವಾ ಗಿಫ್ಟ್ ಕಾರ್ಡ್ ಅನ್ನು ತಗೋಣ ತಗೊಂಡು ಆ ಕಾರ್ಡ್ ನ ಗಿಫ್ಟ್ ಕೊಟ್ಕೋಣ ಆ ಕಾರ್ಡ್ ಗಿಫ್ಟ್ ಕೊಟ್ರೆ ಅವ್ರಿಗೆ ಮ್ಯಾರೇಜ್ ಆದ್ಮೇಲೆ ಎಲ್ಗ ಹೋಗ್ತಾರೆ ಹನಿ ಮುಂಗ್ ಹೋಗ್ತಾರೆ ಅವನ ಹೆಂಡತಿ ಏನಾದ್ರೂ ಕೇಳ್ತಾಳೆ ಆವಾಗ ದುಡ್ಡು ಬದಲು ಏನ್ ಮಾಡ್ತಾನೆ ಆ ಗಿಫ್ಟ್ ಚೆಕ್ ನ ಅಥವಾ ಆ ಗಿಫ್ಟ್ ಕಾರ್ಡ್ ನ ಯೂಸ್ ಮಾಡ್ತಾನೆ ಏನಾದ್ರೂ ಪರ್ಚೇಸ್ ಮಾಡೋದಕ್ಕೆ ಅಂತೇಳಿ ಬ್ಯಾಂಕ್ ಒಂದ್ಸಾರಿ ನಾವು ದುಡ್ಡು ಕೊಟ್ಟ ಮೇಲೆ ವಾಪಸ್ ಮಾಡ್ಬೇಕು ತಾನೆ ನಾವು ತಗೊಂಡಿದೀವಿ ಏನಂತ ಮೋನಿ ಕೊಡು ಅಂತೇಳಿ ಕೊಡು ಅಂದ್ರೆ ಏನು ಲಯಬಿಲಿಟಿ ಆಯ್ತು ಹೌದಾ ಅದಕ್ಕೆ ಅದೆಲ್ಲ ಬರುತ್ತೆ ಅದರ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ ಅರ್ಥ ಆಗ್ತಿದ್ಯಾ ಎಲ್ರಿಗೂ ಕ್ಲಿಯರ್ ಆಯ್ತಾ ನೋಡಿ 2 marks ಗೆ 6 marks ಅಲ್ಲಿ ಕೇಳ್ಬಹುದು ಗಿಫ್ಟ್ ಚೆಕ್ಸ್ ಎಲ್ಲಿ ಬರುತ್ತೆ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಪೆನ್ಷನ್ ಫಂಡ್ ಅವಾಗ್ಲೇ ಹೇಳ್ದೆ ಟೆನ್ಷನ್ ತಗೋಬೇಡಿ ಪೆನ್ಷನ್ ಫಂಡ್ ಯಾವಾಗ್ಲೂ 5 ಅಲ್ಲೇ ಬರುತ್ತೆ ಕರೆಕ್ಟ್ ಪೆನ್ಷನ್ ಫಂಡ್ ಎಲ್ಲಿ ಎಷ್ಟು ಅಮೌಂಟ್ ಅದು 1 lakh ಆಮೇಲೆ ಬಾರೋಯಿಂಗ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್ ಎಷ್ಟಿದೆ 75,000 ಇದೆ ಬಾರೋಯಿಂಗ್ಸ್ ಅನ್ಕ್ಲೇಮ್ಡ್ ಡಿವಿಡೆಂಡ್ ಅಂದ್ರೆ ಡಿವಿಡೆಂಡ್ ಕೊಟ್ಟಿದೀವಿ ಕಂಪನಿ ಡಿಕ್ಲೇರ್ ಮಾಡಿದೆ ಯಾರಿಗೆ ಶೇರ್ ಹೋಲ್ಡರ್ಸ್ ಗೆ ಓ ಬ್ಯಾಂಕ್ ಅಲ್ಲಿ ಪ್ರಾಫಿಟ್ ಬಂದಿದೆ ತಗೊಳ್ರಿ ನಿಮ್ದೆಲ್ಲ ಪ್ರಾಫಿಟ್ ಹಂಚ್ತಾ ಇದೀವಿ ಅಂತ ಹೇಳಿದೀವಿ ಒಂದಷ್ಟು ಜನಕ್ಕೆ ಕೊಟ್ಟಿದೀವಿ ಇನ್ನೊಂದಷ್ಟು ಜನಕ್ಕೆ ಕರೆದಿದೀವಿ ತಗೊಂಡ್ ಬರ್ರಪ್ಪ ಬಂದ್ರು ತಗೊಳ್ರಿ ಅಂತ ಹೇಳಿ
ಅವ್ರು ಇನ್ನ ಬಂದ್ ತಗೊಂಡಿಲ್ಲ ಇವತ್ತಲ್ಲ ನಾಳೆ ಬರ್ತಾರೆ ತಗೊಳ್ಳಕ್ಕೆ ಹೌದಾ ನಾವು ಕೊಡಬೇಕು ಕೊಡಬೇಕಾಗಿರೋದಲ್ಲ ಏನಾಗುತ್ತೆ ಲಯಬಿಲಿಟಿ ಆಗುತ್ತೆ ಎಂತ ಲಯಬಿಲಿಟಿ ಆಗುತ್ತೆ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅನ್ಕ್ಲೇಮ್ ಡಿವಿಡೆಂಡ್ಸ್ ಎಷ್ಟು 25,000 ನೆಕ್ಸ್ಟ್ ಪಾಯಿಂಟ್ ರೆಂಟ್ ಏನಿದು ಯಾವ ಕಡೆ ಇದೆ ಡೆಬಿಟ್ ಅಲ್ಲಿ ಇದೆಯಾ ಕ್ರೆಡಿಟ್ ಅಲ್ಲಿ ಇದೆಯಾ ಅದನ್ನ ನೋಡ್ಬೇಕು ಕ್ರೆಡಿಟ್ ಅಲ್ಲಿ ಇರೋದು ಡೆಬಿಟ್ ಅಲ್ಲ ಡೆಬಿಟ್ ಅಲ್ಲಿ ಇದ್ರೆ ಎಕ್ಸ್ಪೆನ್ಸಸ್ ಕ್ರೆಡಿಟ್ ಅಲ್ಲಿ ಇದ್ರೆ ಇನ್ಕಮ್ ಅದರ ಇನ್ಕಮ್ ಅಲ್ಲಿ ರೆಂಟ್ ಎಷ್ಟಪ್ಪ ಅಮೌಂಟ್ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ ಹೇಳ್ತೀನಿ ರೆಂಟ್ ಅಂತ ಹೇಳಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲ ಹಾಕಿ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಅದರ ಇನ್ಕಮ್ ಅಲ್ಲ ಹಾಕಿ ಕ್ಲಿಯರಾ ವೆರಿ ಗುಡ್ ಕಮಿಷನ್ ಎತ್ ಕಡೆ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಇದು ಅಷ್ಟೇ ಕ್ರೆಡಿಟ್ ಅಲ್ಲಿ ಇದ್ರೆ ಇನ್ಕಮ್ ಅದರ್ ಇನ್ಕಮ್ ಅಲ್ಲಿ ಕಮಿಷನ್ ಎಷ್ಟಪ್ಪ 50,000 ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ಸದ್ಯಕ್ಕೆ ಬಿಟ್ಬಿಡಿ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ತಗೊಳ್ತೀವಿ ಬಿಲ್ಸ್ ಪೇಯಬಲ್ ಅದರ್ ಲಯಬಿಲಿಟಿ ಕರೆಕ್ಟಾ ಎಷ್ಟು ಅಮೌಂಟ್ 10,000 ನೆಕ್ಸ್ಟ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಅಲ್ವಾ ಎಸ್ ಸರ್ ಎಷ್ಟಪ್ಪ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ಮನಿ ನೋಡಿ ಮನಿ ಅಟ್ ಕಾಲ್ ಶಾರ್ಟ್ ನೋಟಿಸ್ ಎಷ್ಟಿದೆ 2,75,000 ಆಮೇಲೆ ಫರ್ನಿಚರ್ ಫಿಕ್ಸ್ಡ್ ಅಸೆಟ್ ಫರ್ನಿಚರ್ಸ್ ಫಿಕ್ಸ್ಡ್ ಎಷ್ಟು 40,000 ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಶೆಡ್ಯೂಲ್ ನಂಬರ್ 6 ಅಲ್ಲಿ ಬರಬೇಕು 6 ಬರ್ತಿಲ್ಲ ನಾನು ಹೌದಾ ಓಕೆ ನಾನು ಇಲ್ಲಿ ಬರಿಲ್ಲ ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ವಿತ್ ಆರ್ ಬಿ ಐ ಕರೆಕ್ಟ್ ಏನಪ್ಪ ಇಲ್ಲಿ ಬರ್ದಿದ್ದೆ ನಾನೇ ಅಳಿಸ್ಬಿಟ್ಟೆ ಕಾಣಿಸುತ್ತೋ ಇಲ್ವೋ ಅಂತೀವಿ ಓಕೆನಾ ಕ್ಯಾಶ್ ಎಷ್ಟಪ್ಪ ಎಷ್ಟ್ರಿ ಕ್ಯಾಶ್ 2,75,000 ಕರೆಕ್ಟ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ ಕ್ಯಾಶ್ ಅಟ್ ಬ್ಯಾಂಕ್ ಅಂದ್ರೆ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಲ್ಲೇ ಹಾಕ್ಬೇಕು ಅರ್ಥ ಆಗ್ತಿದ್ಯಾ ಬೇರೆ ಬ್ಯಾಂಕ್ ಅಲ್ಲಿ ನಮ್ಮ ದುಡ್ಡಿದೆ ಕ್ಯಾಶ್ ಅಟ್ ಬ್ಯಾಂಕ್ ಅಂದ್ರೆ ಏನು ನಮ್ಮ ಹತ್ರನೂ ದುಡ್ಡಿದೆ ಬೇರೆ ಹತ್ರನೂ ದುಡ್ಡಿದೆ ಅಂತ ಹೇಳಿ ಎಷ್ಟಪ್ಪ ಅದು 3,25,000 ಇದು ಏನಂತ ಬಂದ್ವಿ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಪ್ಪ 3,25,000 ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 175,000 ನೆಕ್ಸ್ಟ್ ಲೋನ್ಸ್ ಕ್ಯಾಶ್ ಕ್ರೆಡಿಟ್ಸ್ ಎಷ್ಟಿದೆಪ್ಪ ಲೋನ್ ಕ್ಯಾಶ್ ಕ್ರೆಡಿಟ್ಸ್ 11,40,000 ನೆಕ್ಸ್ಟ್ ಇನ್ವೆಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಓಕೆನಾ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಯಾವಾಗ್ಲೂ ಏನ್ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಕರೆಕ್ಟಾ ಡೆಪಾಸಿಟ್ಸ್ ಮೇಲೆ ನಾವು ಬಡ್ಡಿ ಕೊಟ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ 1,75,000 ಆಡಿಟ್ ಫೀಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕರೆಕ್ಟಾ ಎಷ್ಟು ಆಮೇಲೆ ಸ್ಯಾಲರೀಸ್ ಎಷ್ಟು ಆಮೇಲೆ ಡೈರೆಕ್ಟರ್ ಬೇ ಫೀಸ್ ಎಷ್ಟು ಆಮೇಲೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 5,000 ಆಮೇಲೆ ಎಷ್ಟು 7,500 ಆಮೇಲೆ ನಾನ್ ಬ್ಯಾಂಕಿಂಗ್ ಅಸೆಟ್ ಅನ್ನ ಅದರ್ ಅಸೆಟ್ಸ್ ಅಲ್ಲೇ ಹಾಕಿ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಎಷ್ಟ್ರಿ 1,00,000 ಹೇಳೋದಕ್ಕೆ ಒಂದ್ ಗಂಟೆ ಮಾಡ್ತೀರಪ್ಪ ಆಮೇಲೆ ಅದರ್ ಎಕ್ಸ್ಪೆಂಡಿಚರ್ 7,500 ಮುಗಿಸಿದ್ವಾ ಎಲ್ಲ ಎಸ್ ಆರಾಮಿದೆ ನೋಡ್ರಿ ಅಲ್ವಾ ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿಸಿದೀವಿ ಕರೆಕ್ಟಾ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಇದೆ ಅದನ್ನ ಶೆಡ್ಯೂಲ್ ನಂಬರ್ 12 ಅಲ್ಲಿ ಹಾಕಿ ಓಕೆನಾ ಬಿಲ್ಸ್ ಫಾರ್ ಕಲೆಕ್ಷನ್ ಎಷ್ಟಪ್ಪ 20,200 ಆಮೇಲೆ ಬ್ಯಾಡ್ ಡೆಟ್ಸ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಲ್ಲೂ ತಗೊಳ್ಳಲ್ಲ ಬಟ್ ಫಸ್ಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಪ್ಪ ಅಮೌಂಟ್ 6,250 ಫಸ್ಟ್
ಒಂದು ನಿಮಿಷ ಕೇಳಿಸ್ಕೊಳ್ಳಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದ್ರೆ ಹಾಗೆ ಪ್ರಪೋಸ್ ಡಿವಿಡೆಂಡ್ ಅಂತ ಇದ್ರೆ ಫಸ್ಟ್ ಆ ಮೂರನ್ನು ಎಲ್ಲಿ ತಗೊಳ್ಬೇಕು ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನಲ್ ಫಸ್ಟ್ ತಗೊಳ್ಳಿ ಓಕೆನಾ ಈಗ ಏನಂತ ಬರಿತಾ ಇದ್ದೀನಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಯ್ತು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದೆಯಪ್ಪ 25,000 ಇದೆ ಆಮೇಲೆ ಏನಿದೆ liabilities for bills rediscounted correct ah bills rediscounted idanna yavaglo schedule number 12 contingent liability la haki idanna guarantee ee sari 2 marks ke athwa 6 marks alli kelbodu liability for bills rediscounted now oh bills discounted do bills purchased loan anta akkonbidabadu artha agtidya ಹಾಗೇನೆ ಬಿಲ್ಸ್ ಫಾರ್ ಕಲೆಕ್ಷನ್ ಕೇಳಬಹುದು ನಾವು ಇಟ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ಡೈರೆಕ್ಟರ್ಸ್ ಪ್ರಪೋಸ್ 8% ಡಿವಿಡೆಂಡ್ ಅಂದ್ರೆ ಈ ವರ್ಷ ನಮ್ಗೆ ಎಷ್ಟು ಲಾಭ ಬರುತ್ತಂತೆ ಬಂದಿ ಕೇಳಿಸ್ಕೊಪ್ಪ ಮಗು ಆಮೇಲೆ ಮಕ್ಕ ಮಕ್ಕ ನೋಡ್ತಂತೆಪ್ಪ ಇಲ್ಲ ಅಂದ್ರೆ ಮತ್ತೆ ನಾನು ಇನ್ನೊಂದ್ಸರಿ ಹೇಳ್ಬೇಕಾಗುತ್ತೆ ಈ ವರ್ಷ ಬ್ಯಾಂಕ್ ಅಲ್ಲಿ ಒಳ್ಳೆ ಲಾಭ ಬಂದಿದೆ ಲಾಭದಲ್ಲಿ ಟ್ಯಾಕ್ಸ್ ಕೊಟ್ಬಿಡ್ತೀವಿ ಹೌದಾ ಟ್ಯಾಕ್ಸ್ ಕೊಟ್ಮೇಲೆ ರಿಸರ್ವ್ ಎತ್ತಿಗೆ ಕೊಡ್ತೀವಿ ಅದಾದ್ಮೇಲೆ ಬರೋ ಪ್ರಾಫಿಟ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ನ ಬಿಸ್ನೆಸ್ ನಲ್ಲಿ ಉಳಿಸ್ಕೊಂಡು ಬ್ಯಾಂಕ್ ಅಲ್ಲಿ ಉಳಿಸ್ಕೊಂಡು ಇನ್ನೊಂದಷ್ಟು ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ ಕೊಡ್ತೀವಿ ಕರೆಕ್ಟಾ ಹೆಂಗ್ ಕೊಡ್ತೀವಿ ಎಷ್ಟು ಅಮೌಂಟ್ ಕೊಡ್ತೀವಿ ಯಾವ ಅಮೌಂಟ್ ಮೇಲೆ ಕೊಡ್ತೀವಿ ಅವರ ಶೇರ್ ಕ್ಯಾಪಿಟಲ್ ಅಮೌಂಟ್ ಮೇಲೆ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಯಾವ ಅಮೌಂಟ್ ಮೇಲೆ ಕೊಡ್ತೀವಿ ಶೇರ್ ಕ್ಯಾಪಿಟಲ್ ಮೇಲೆ ಕೊಡೋ ಅಂತದ್ದು ಅರ್ಥ ಆಗ್ತಿದ್ಯಾ ಈ ಪಾಯಿಂಟ್ ಯಾರಿಗೂ ಗೊತ್ತಿರಲಿಲ್ಲ ಕರೆಕ್ಟಾ ಈಗ ನಾನು ಹೇಳ್ಕೊಡ್ತೀನಿ ಇಲ್ಲಿ ಪ್ರಪೋಸ್ಡ್ ಡಿವಿಡೆಂಡ್ ಏನಿದು ಪ್ರಪೋಸ್ಡ್ ಡಿವಿಡೆಂಡ್ 6 lakh rupees ಮೇಲೆ 6% ಎಷ್ಟಪ್ಪ ಬರುತ್ತೆ ಎಷ್ಟು 36,000 6% ಆಗುತ್ತೆ ಕರೆಕ್ಟಾ ಸರ್ ಅಡ್ಜಸ್ಟ್ಮೆಂಟ್ 8% ನನಗೂ ನಿನಗೂ ಒಂದೇನಾ ನಾನು 49 ನೀನು 25 ಇಲ್ಲ 21 ಅನ್ಸುತ್ತೆ ಕರೆಕ್ಟ್ ನನಗೂ ನಿನಗೂ 24 ಡಿಫರೆನ್ಸ್ ಇದೆ ಒಂದು ಕಣ್ಣು ಕಾಣಿಸಲ್ಲ ಕಣ್ಣು 8% ಏನಪ್ಪ 8% ಈಗ 48,000 ಆಗುತ್ತೆ ನಿತಿನ್ ಹೇಳಿದಾಗೆ 48,000 ಆಗುತ್ತೆ ಓಕೆನಾ ಈಗ ಎಲ್ಲ ಮುಗಿಸಿದ್ವಿ ಈಗ ನೀವು ಒಂದು ಕ್ವಶನ್ ಸರ್ ನೀವು ಅಡ್ಜಸ್ಟ್ಮೆಂಟ್ ಪ್ರಪೋಸ್ ಡಿವಿಡೆಂಡ್ ಯಾವಾಗ್ಲೂ ಎರಡೆರಡು ಕಡೆ ಬರ್ಬೇಕಲ್ಲ ಸರ್ ಒಂದೇ ಕಡೆ ಹಾಕಿದ್ದೀರಾ ಪ್ರಪೋಸ್ ಡಿವಿಡೆಂಡ್ ಕೊಟ್ರೆ ಅಪ್ರೋಪ್ರಿಯೇಷನ್ಸ್ ಅಂತ ಬರುತ್ತೆ ಎಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ ಅದೇ ತರ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಲ್ಲಿ ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಲ್ಲಿ ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ ಈ ಮೂರು ಅಡ್ಜಸ್ಟ್ಮೆಂಟ್ ನ ನಾವು ಸ್ವಲ್ಪ ಹೋಲ್ಡ್ ಮಾಡಿ ಸ್ಟಾರ್ ಮಾರ್ಕ್ ಹಾಕಿಟ್ಕೊಂಡು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮಾಡಬೇಕಾದ್ರೆ ಕ್ಲೀನ್ ಆಗಿ ಅದನ್ನ ವರ್ಕ್ಔಟ್ ಮಾಡಬೇಕು ಈಗ ಎಲ್ಲ ಟೋಟಲ್ ಮಾಡ್ಬಿಡೋಣ ಟೋಟಲ್ ಮಾಡಿ ಯಾವಾಗ ಬಿಟ್ ಮಾಡಬೇಕು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನ ಬಿಟ್ಟು ಮಾಡಬೇಕು ಓಕೆನಾ ಅಲ್ಲಿಗೆ ಡೆಪಾಸಿಟ್ಸ್ 8 lakhs ಇದು 75,000 ಅದರ್ ಲಯಬಿಲಿಟೀಸ್ ಪ್ರಾವಿಷನ್ಸ್ ಜಾಸ್ತಿ ಇರೋದು ಕರೆಕ್ಟಾ ಇದು ಟೋಟಲ್ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ 8, 13, 24, 6, 7, 8, 4,250 7,84,250 ಕರೆಕ್ಟ್ ಏನಮ್ಮ ಕರೆಕ್ಟ್ ಇದನ್ನೊಂದು ಬಿಟ್ಟಿರ್ತೀನಿ ಇದನ್ನ 5-6 lakhs ಆಗುತ್ತೆ ಕರೆಕ್ಟ್ ಏನಮ್ಮ ಇದು 1,75,000 ಆಯ್ತು ಇದು 11,40,000 ಆಯ್ತು ಇದು 2,90,000 ಆಯ್ತು ಇದು 1 lakh ಇದು 32,200 ಆಯ್ತು ಇದು 2,50,000 ಹಾಗೆ ಉಳಿಸ್ಕೊಳ್ಳಿ ಇದು 70,000 ಇದು 1,75,000 ಇದನ್ ಮಾತ್ರ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ 85,000 ಆಯ್ತಾ ಈಗ ಇಷ್ಟು ಒಂದ್ ಫೋಟೋ ಹೊಡ್ಕೊಳ್ಳಿ ಬೇಕಾಗುತ್ತೆ ಇಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡೋಣ ಟೋಟಲ್ ಹೇಳಿ ಒಂದೊಂದೇ ಎಷ್ಟು 6 lakhs ಆಮೇಲೆ ಪೆಂಡಿಂಗ್ ಇದೆ ಆಮೇಲೆ 8 lakh ಆಮೇಲೆ ಆಮೇಲೆ 7,84,250 ಆಮೇಲೆ 6 lakhs ಆಮೇಲೆ 1,75,000 ಆಮೇಲೆ 11,40,000 ಆಮೇಲೆ 29,000 ಆಮೇಲೆ 2,90,000
ಆಮೇಲೆ ಸಿಕ್ಸ್ತ್ ಒನ್ ಇಲ್ಲಿದ್ದಲ್ಲಿ ನೀವಿದ್ಯಾ ನೀನು ಕೋಸ್ಟ್ ಮಾಡು 2,75,000 ಸಿಕ್ಸ್ ಒನ್ ಮಾತ್ರ ಇದೆ ಈ ಫೈವ್ ಆದ್ಮೇಲೆ ಇಲ್ಲಿ ಸಿಕ್ಸ್ ಆಮೇಲೆ ಅಲ್ಲಿ ಹೋಗಿದ್ದೀನಿ ಓಕೆನಾ ಆಯ್ತು ಸೆವೆನ್ ಎಷ್ಟು ಸಿಕ್ಸ್ ಲ್ಯಾಕ್ಸ್ ಏಟ್ ಎಷ್ಟು ನೈನ್ ಎಷ್ಟು ಟೆನ್ ಎಷ್ಟು ಲೆವೆನ್ ಎಷ್ಟು ಟ್ವೆಲ್ವ್ ಎಷ್ಟು ಟೂ ಲ್ಯಾಕ್ ಆಮೇಲೆ ತರ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮಗ ಎಲ್ಲೆಲ್ಲ ಇರ್ತಾರೆ ತರ್ಟೀನ್ ಎಷ್ಟು ಫೋರ್ಟೀನ್ ಎಷ್ಟು ಫಿಫ್ಟೀನ್ ಸಿಕ್ಸ್ಟೀನ್ ಕರೆಕ್ಟಾ ಈಗ ಇದೆಲ್ಲ ಒಂದ್ಸರಿ ಬರ್ಕೊಳ್ಳಿ ಓಕೆನಾ ಪ್ರಾಫಿಟ್ ಅಂಡ್ ಲಾಸ್ಕೊಂಡು ಮಾಡೋಣ ಆ ಗೈಡ್ಸ್ ಎಲ್ಲ ಅಳಿಸ್ಬಿಟ್ಟೆ ಆ ಶೆಡ್ಯೂಲ್ ವರ್ಕಿಂಗ್ ನೋಟ್ಸ್ ಎಲ್ಲ ಅಳಿಸ್ಬಿಟ್ಟು ಓಕೆನಾ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮಾತ್ರ ಉಳಿಸ್ಕೊಂಡು ಬಾಕಿ ಶೆಡ್ಯೂಲ್ಸ್ ಎಲ್ಲ ಟೋಟಲ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮಾ ಹಾಕೊಂಡಿದ್ದೀನಿ ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ ಹಾಕೊಂಡಿದ್ದೀನಿ ಶೆಡ್ಯೂಲ್ ನಂಬರ್ 1, 2, 3, 5 to 11 ಮತ್ತೆ 12 ನನಗೆ ನಂಬರ್ಸ್ ಯಾವ್ದಾವ್ದು ಗೊತ್ತಿದೆ ಎಲ್ಲ ಹಾಕೊಂಡಿದ್ದೀನಿ ಇಲ್ಲಿ ಗೊತ್ತಿಲ್ಲದೆ ಇರತಕ್ಕಂತ ನಂಬರ್ ಯಾವ್ದಪ್ಪ ಅಂದ್ರೆ ಶೆಡ್ಯೂಲ್ ನಂಬರ್ 2 ಮಾತ್ರ ಗೊತ್ತಿಲ್ಲ ಅದೊಂದು ನಂಬರ್ ಬಿಟ್ಟು ಇದನ್ನೆಲ್ಲ ಹಾಕೊಂಡಿದ್ದೀನಿ ಅಸೆಟ್ ಸೈಡ್ ಅಲ್ಲಿ ಶೆಡ್ಯೂಲ್ ನಂಬರ್ 6 ಇಂದ 11 ವರೆಗೂ ಎಲ್ಲಾ ಅಸೆಟ್ಸ್ ವ್ಯಾಲ್ಯೂನು ಗೊತ್ತು 12 ಗೊತ್ತು ಅಸೆಟ್ಸ್ ನ ಟೋಟಲ್ ಮಾಡ್ಬಿಡಿ ಎಷ್ಟು ಬರುತ್ತಮ್ಮ ಗೊತ್ತಿಲ್ಲ ಎಷ್ಟು 25,80,000 ನಮ್ಗೆ ಇಷ್ಟು ಬ್ಯಾಲೆನ್ಸ್ ಶೀಟ್ ಬರಬೇಕು ಓಕೆನಾ ಬರುತ್ತಾ ಇಲ್ವ ನೋಡೋಣ ಹೌದಾ ಈಗ ನಾನು ಶೆಡ್ಯೂಲ್ ನಂಬರ್ 13 ಅಲ್ಲಿ ಅಮೌಂಟ್ ಹಾಕಿದ್ದೀನಿ 14 ಅಲ್ಲೂ ಹಾಕಿದ್ದೀನಿ 15 ಅಲ್ಲಿ ಹಾಕಿದ್ದೀನಿ 16 ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ ಹೇಳಿ ಅದನ್ನ ನಾವು ಅದರ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಅಲ್ಲಿ ಹಾಕೊಂಡಿದ್ವಿ ಒಂದು ಇನ್ನೊಂದು ಎಲ್ಲ ಹಾಕ್ಬೇಕು ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ಬೇಕು ಎಷ್ಟು 6,250 ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದ್ಯಪ್ಪ ಅದನ್ನು ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಅಲ್ಲಿ ಹಾಕೊಂಡಿದ್ವಿ ಕರೆಕ್ಟಾ ಅಲ್ಲಿ ಎಲ್ಲೂ ಹಾಕೊಂಡು ಇಲ್ಲೂ ಹಾಕೊಂಡು ಎರಡ್ ಕಡೆ ಕಂಪ್ಲೀಟ್ ಆಯ್ತು ಈ ಟೋಟಲ್ ಮಾಡ 2,91,000 ಈಗ ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ಈ ವರ್ಷದ ಲಾಭ ಎ ಮೈನಸ್ ಬಿ ಮಾಡ ಏನ್ ಮಾಡ ಎ ಮೈನಸ್ ಬಿ ಅಂದ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ಎಷ್ಟ್ ಬರುತ್ತೆ ಈ ವರ್ಷದ ಪ್ರಾಫಿಟ್ ಗೊತ್ತಾ 28,700 ರುಪೀಸ್ ಬರ್ತಾ ಇದೆ ಹೋದ ವರ್ಷದ ಪ್ರಾಫಿಟ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ 40,000 ಇದೆಯಂತೆ ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ 28,750 ಹೋದ ವರ್ಷದ ಪ್ರಾಫಿಟ್ 40,000 ಎರಡೂ ಸೇರಿಸಿದ್ರೆ 68,750 ಆಯ್ತು ಕರೆಕ್ಟಾ ನಾನೇನಂತ ಹೇಳಿದೀನಿ ಪ್ರತಿ ವರ್ಷ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಸ್ಟ್ಯಾಚುಟರಿ ರಿಸರ್ವ್ ಗೆ ಅಂತ 25% ಹಾಕ್ಬೇಕು ಕರೆಕ್ಟಾ ಹಾಗಾದ್ರೆ 28,750 ಮೇಲೆ 25% ಎಷ್ಟು ಬರುತ್ತಾ ಹೇಳಿ ನೀವು ಈ ತರ ನಂಬರ್ ಹೇಳಿದ್ರೆ ಅಷ್ಟೇ ಬೈಸರ್ 7,189 ಮಾಡ 8 ಓಕೆನಪ್ಪ 7,188 ಬರುತ್ತೆ ಓಕೆನಾ ಈಗ ನೀವೇನ್ ಮಾಡ್ತೀರಾ ಅಂದ್ರೆ ಪ್ರಪೋಸ್ ಡಿವಿಡೆಂಡ್ ಬೇರೆ ಇದೆ ಕರೆಕ್ಟಾ ಇದೆಯಾ ಇಲ್ವಾ ಇದೆ ನೋಡಿ ಪ್ರಪೋಸ್ ಡಿವಿಡೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಪೋಸ್ ಡಿವಿಡೆಂಡ್ 8% ಅಂತ ಹೇಳಿದ್ದಾನೆ ಶೇರ್ ಕ್ಯಾಪಿಟಲ್ ಮೇಲೆ 6 lakhs ಮೇಲೆ 8% ಅಂತ ನಿತಿನ್ ಹೇಳಿದ್ದ ಕರೆಕ್ಟಾ 48,000 ಬರುತ್ತೆ ಕರೆಕ್ಟಾ ಅಲ್ಲಿಗೆ ಟೋಟಲ್ ಇವೆರಡು ಟೋಟಲ್ ಮಾಡಿ ಎಷ್ಟು ಬರುತ್ತೋ ನೋಡಿ 55,150 ಬರ್ತಾ ಇದೆ ಕರೆಕ್ಟಾ 55,188 ಓಕೆ ಸರ್ ಹಾಗಾದ್ರೆ 68,750 ನಲ್ಲಿ 55,188 ಹೋದ್ರೆ ಇನ್ನು ಎಷ್ಟು ಬರುತ್ತೆ ಗೊತ್ತಾ 13,562 ಇದನ್ನ ಎಲ್ಲಿಗೆ ಹಾಕೋಣ ಶೆಡ್ಯೂಲ್ ನಂಬರ್ 2 ಹಾಕಬೇಕು ಹಾಗೆ ಇನ್ನೊಂದ್ ಏನಾಗ್ಬೇಕು ಶೆಡ್ಯೂಲ್ ನಂಬರ್ 2 ಸ್ಟ್ಯಾಚುಟರಿ ರಿಸರ್ವ್ ಆಗ್ಬೇಕು
पॉइंट ब्लॉक सर इधन सर प्रपोज डिविडेंड ऑलरेडी तक प्रपोज डिविडेंड ऑलरेडी अदर करेंट लायबिलिटीज एंड प्रोविजंस करेक्ट शेड्यूल नंबर टू नी स्टैट्यूटरी रिजर्व एसिदप 7188 सरप्लस एस्टप बंद 13562 बंद ಟ್ವೆಂಟಿ ಬ್ಯಾಲೆನ್ಸ್ ಚೆಕ್ ಮಾಡಿ ಚೆಕ್ ಮಾಡಿದ್ರೆ 10, 16, 18, 16, 19, 20, 25 ಪರ್ಫೆಕ್ಟ್ ಆಗಿ ಆನ್ಸರ್ ಓಕೆನಾ ಖುಷಿನಾ ನೋಡಿ ನಿಧಾನಕ್ಕೆ ಯಾರಿಗ ಅರ್ಥ ಆಗಲ್ಲ ಪೌಸ್ ಮಾಡಿ ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಒಂದೊಂದೇ ಪಾಯಿಂಟ್ ನ ನಾನೇನು ಫಾಸ್ಟ್ ಆಗಿ ಹೋಗಿದ್ದೀನಾ ನನಗೇನೋ ಫಾಸ್ಟ್ ಆಗಿ ಹೋಗಿದ್ದೀನಿ ಅನ್ನಿಸ್ತಾ ಇಲ್ಲ ಕಲ್ತ್ಕೊಡಿ ಓಕೆ